ಮಂಡ್ಯ ಟಿಕೆಟ್ಗಾಗಿ ಎರಡು ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೆಯುತ್ತೆ. ಸಂಜೆ 4 ಗಂಟೆಗೆ ಸುಮಲತಾ ಅವರು ಸಭೆ ನಡೆಸಿದ್ರೆ 7 ಗಂಟೆಗೆ ಹೆಚ್ ಡಿ ಕೆ ಸಭೆ, ಸಂಜೆ 7 ಗಂಟೆಗೆ ಬಿಡದಿಯ ತೋಟದ ಮನೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಸಭೆ ನಡೆಸಲಿದ್ದಾರೆ, ಸಂಜೆ 4 ಗಂಟೆಗೆ ಸುಮಲತಾ ನಿವಾಸದಲ್ಲಿ ನಿರ್ಣಾಯಕ ಸಭೆ ನಡೆಯುತ್ತೆ. ಸುಮಲತಾ ಸಭೆ ಮುಕ್ತಾಯದ ಬಳಿಕ ಕುಮಾರಸ್ವಾಮಿ ಅವರು ಸಭೆಯನ್ನು ನಡೆಸ್ತಾರೆ. ಮಂಡ್ಯ ಜೆಡಿಎಸ್ ನಾಯಕರ ಸಭೆಯನ್ನ ಕರೆದಿದ್ದಾರೆ ಹೆಚ್ ಡಿ ಕೆ. ಸಂಜೆ 7 ಗಂಟೆಗೆ ಬಿಡದಿಯ ತೋಟದ ಮನೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ರಣರಣ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಅತ್ತ ಬೆಂಗಳೂರಲ್ಲಿ ಗೌಡ್ತಿ ಸಭೆ, ಇತ್ತ ದಳಪತಿ ಮೀಟಿಂಗ್. ಟಿಕೆಟ್ ವಿಚಾರವಾಗಿ ಸಾಧಕ ಬಾಧಕಗಳ ಬಗ್ಗೆ ಎರಡೂ ಸಭೆಯಲ್ಲೂ ಸಹ ಚರ್ಚೆ ಆಗುತ್ತೆ. 4 ಗಂಟೆಗೆ ಸುಮಲತಾ ಅವರು ತಮ್ಮ ನಿವಾಸದಲ್ಲಿ ನಿರ್ಣಾಯಕ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಬೆಂಬಲಿಗರು, ಅವರಿಗೆ ಸಪೋರ್ಟ್ ಮಾಡ್ತಾ ಇರೋರೆಲ್ಲರೂ ಸಹ ಬರ್ತಾ ಇದ್ದಾರೆ. ಅಲ್ಲಿ ಸಭೆ ಆಗುತ್ತೆ, ಅಲ್ಲಿ ನಿರ್ಣಾಯಕ ಸಭೆ ಅಂತ ಕರೆಯಲಾಗ್ತಾ ಇದೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರ ಸುಮಲತಾ ಸ್ಪರ್ಧೆ ಬಗ್ಗೆ ಅನ್ನುವಂತಹ ಕುತೂಹಲ ಇದೆ. ಮತ್ತೊಂದು ಕಡೆ ಆ ಸಭೆ ಮುಗಿತಾ ಇದ್ದಂತೆ ಇತ್ತ ಸಂಜೆ 7 ಗಂಟೆಗೆ ಬಿಡದಿಯ ತೋಟದ ಮನೆಯಲ್ಲಿ ಸಭೆ ಕರೆದಿದ್ದಾರೆ. ಮಂಡ್ಯ ಜೆಡಿಎಸ್ ನಾಯಕರ ಸಭೆಯನ್ನ ಹೆಚ್ ಡಿ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಆ ಸಭೆಯಲ್ಲಿ ಸಹ ಟಿಕೆಟ್ ವಿಚಾರವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.